ಇದು ನಮ್ಮ ಕಚೇರಿ. ನನ್ನ ಗುರುಗಳಾದ ಶ್ರೀಯುತ ಬಿ ವಿ ಕಾರಂತರು ಮತ್ತು ಕೆ ವಿ ಸುಬ್ಬಣ್ಣನವರು, ಹಾಗೆ ನನ್ನ ತುಂಬ ಇಷ್ಟಪಡದಾದಂಥ ಏಣಿಗಿ ಬಾಳಪ್ಪನವರು ಮತ್ತು ಮಾಸ್ಟರ್ ಹಿರಣ್ಣಯ್ಯನವರು. ಇದು ನನ್ನ ಚೇಂಬರು. ಸಾಮಾನ್ಯವಾಗಿ ನನಗೆ ಶೂಟಿಂಗು ಮತ್ತೊಂದು ಏನು ಇಲ್ಲದೇ ಇದ್ದಾಗ ರಂಗ ಶಿಕ್ಷಣದ ಕ್ಲಾಸ್ಗಳಾಗಬೇಕಾದ್ರೆ ಕಚೇರಿಯಲ್ಲಿ ಕುಳಿತುಕೊಂಡು ನಿರಂತರವಾಗಿ ಕೆಲಸ ಮಾಡ್ತಾಯಿರ್ತಾನೆ. ಇದು ನನ್ನ ಜಾಗ. ಉದಯವಾಣಿಯ ಎಲ್ಲ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಟನದ ಬಗ್ಗೆ ಒಂದಷ್ಟು ಸುತ್ತಾಟ ಪರಿಚಯವನ್ನು ನೀವು ಮಾಡಿಕೊಂಡ್ರಿ. ತುಂಬ ಜನ ದಕ್ಷಿಣ ಕನ್ನಡದಿಂದ, ಉತ್ತರ ಕರ್ನಾಟಕದಿಂದ, ಕರ್ನಾಟಕದ ಎಲ್ಲ ಭಾಗದಿಂದ ನಾನು ನಟನಾ ರಂಗ ಶಿಕ್ಷಣ ಶಾಲೆಗೆ ಸೇರ್ಕೋಬೇಕು ಮತ್ತು ನಟನಾ ರಂಗಕೇಂದ್ರದಲ್ಲಿ ಅಭ್ಯಾಸ ಮಾಡೋದಕ್ಕೆ, ಮಂಡ್ಯ ರಮೇಶ್ ಅವರ ಜೊತೆಯಲ್ಲಿ ಆ್ಯಕ್ಟಿಂಗ್ ಕಲಿಯೋದಕ್ಕೆ ತುಂಬ ಇಷ್ಟ ಅಂತ ಇಡೀ ಕರ್ನಾಟಕ ಭರ್ತಿ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಸದಾ ಕೇಳ್ತಾ ಇರ್ತೀರಿ. ಇದೊಂದು ಸದಾವಕಾಶ ಅಂತ ಭಾವಿಸ್ತೀನಿ. ಉದಯವಾಣಿ ನೀವು ಮಾಡಿಕೊಟ್ಟಂಥ ಒಂದು ಅವಕಾಶ, ನಮಗೆ ಮಾಡಿಕೊಟ್ಟಂಥ ಒಂದು ಅವಕಾಶ. ಸ್ನೇಹಿತರೆ, ನೀವು ಯೂಟ್ಯೂಬ್ನಲ್ಲಿ ಅಥವಾ ಫೇಸ್ಬುಕ್ನಲ್ಲಿ ಮಂಡ್ಯ ರಮೇಶ್ ಅವರ ಅಕೌಂಟಲ್ಲಿ ಯಾವಾಗಲೇ ಕಾಂಟ್ಯಾಕ್ಟ್ ಮಾಡಿದ್ರು ನಂಬರ್ ಬೇಕು ಅಂದರೆ ಇಲ್ಲಿಯ ಸಂಪರ್ಕ ಸಂಖ್ಯೆ ಸಿಗುತ್ತೆ, ಒಂದು ಸಂಪರ್ಕ ಮಾಡ್ಬೋದು. ಎರಡು, ನಮ್ಮ ಬಗ್ಗೆ ನಮ್ಮ ಯೂಟ್ಯೂಬ್ಗಳಲ್ಲಿ ಏನು ಕೆಲಸ ಮಾಡ್ತಾ ಇದೆ ಅಂತ ಅನೇಕ ನಾಟಕಗಳು ಮತ್ತು ನಮ್ಮ ನಾಟಕ ಟ್ರೈನಿಂಗ್ಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ರಿ ಸಿಗುತ್ತೆ, ಡಾಕ್ಯುಮೆಂಟ್ರಿ ನೋಡ್ಬೋದು. ಮೂರನೇದು, ಇಲ್ಲಿಗೆ ಸೇರ್ಕೊಳ್ಳೇಬೇಕು ಅಂತ ತುಂಬ ಆಸೆ ಇದ್ದವರು ಪ್ರತಿ ಮಾರ್ಚ್ ಏಪ್ರಿಲ್ಗಳಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಮಾರ್ಚ್ ಏಪ್ರಿಲ್ಗಳಲ್ಲಿ ಯಾಕೆ ಅಂದರೆ ಏಪ್ರಿಲ್ನಲ್ಲಿ ಮಕ್ಕಳ ಶಿಬಿರ ಶುರುವಾಗುತ್ತೆ ಒಂದು ತಿಂಗಳದು, ಆಮೇಲೆ ಮೇನಲ್ಲಿ
ನಮ್ಮ ಈ ಯುವಕ ಯುವತಿಯರು ಸೇರುವಂಥ ಆಡಿಷನ್ ಆ್ಯಕ್ಟಿಂಗ್ ಕಲಿಯೋಕ್ಕೆ ಮತ್ತು ರಂಗಭೂಮಿ ಕಲಿಯೋಕ್ಕೆ ಒಂದು ಆಡಿಷನ್ಗೆ ನಾವು ಕಾಲ್ ಮಾಡ್ತೀವಿ. ಅದ್ರಲ್ಲಿ ಸೆಲೆಕ್ಟ್ ಆದರೆ ಇಡೀ ವರ್ಷ ನಮ್ಮ ಜೊತೆ ನೀವು ಕೆಲಸ ಮಾಡ್ಬೋದು. ಅದಕ್ಕೆ ಒಂದು ಫೀ ಸ್ಟ್ರಕ್ಚರ್ ಇರ್ತದೆ, ಒಂದೊಂದು ತಿಂಗಳು ಒಂದೊಂದು ವರ್ಷ ಎಲ್ಲ ಬದಲಾಗ್ತಾ ಹೋಗ್ತದೆ. ಈ ವರ್ಷ ಬೇರೆ ಥರದ ಫೀ ಸ್ಟ್ರಕ್ಚರ್ ಇರ್ಬೋದು. ನೀವು ನಂಬರ್ಗಳಲ್ಲಿ ನಾವು ನಿಮಗೆ ಫೇಸ್ಬುಕ್ಕಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ಕೆಲವು ನಂಬರ್ಗಳನ್ನ ಕೊಟ್ಟಿರ್ತೀವಿ, ಆ ನಂಬರ್ಗಳಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತವಾಗಲೂ ನಿಮಗೆಲ್ಲ ವಿವರಗಳನ್ನ ತಿಳಿಸ್ತಾರೆ. ನೀವು ಮಾಡಬೇಕು ಇಡೀ ವರ್ಷ ನಮ್ಮಲ್ಲಿ ಅಂದರೆ 11 ತಿಂಗಳು ಪ್ಲಸ್ ಮಕ್ಕಳ ಶಿಬಿರಕ್ಕೆ ನೀವೇ ಟೀಚರಾಗಿ ಕೆಲಸ ಮಾಡ್ತೀರಿ ಇಲ್ಲಿ, ಅದನ್ನು ಸೇರಿಸಿದ್ರೆ ಒಂದು 10-11 ತಿಂಗಳ ಕಾಲ ಬಹಳ ದೀರ್ಘವಾಗಿ ರಂಗಭೂಮಿಯನ್ನು ಶಾಸ್ತ್ರೋಕ್ತವಾಗಿ ನಗ್ನಗ್ತಾ ಸಂತೋಷವಾಗಿ ಖುಷಿಯಾಗಿ ತಮಾಷೆ ಮಾಡ್ತಾ ಫನ್ ಥರ ಅಂದರೆ ನಾಟಕ ಹಾಡು ಸಂಗೀತ ಕುಣಿತ ಇವೆಲ್ಲರ ಜೊತೆಗೆ ಒಂದಷ್ಟು ಈ ರಂಗಭೂಮಿಯ ವಿದ್ವತ್ತು, ಇದರ ಬಗ್ಗೆ ಶಾಸ್ತ್ರೋಕ್ತವಾದ ಕಲಿಕೆ, ಇದರ ಬಗ್ಗೆ ವಿಚಾರ. ರಂಗಭೂಮಿ ಎನ್ನುವುದು ಒಂದು ಶ್ರೇಷ್ಠವಾದ ಭಾಷೆ. ಇದನ್ನು ಕಲಿಯೋದ್ರಿಂದ ಜಗತ್ತಿನ ಅನೇಕ ತಿಳುವಳಿಕೆಗಳು, ಮನುಷ್ಯ ಸಹಜವಾದ ನಡವಳಿಕೆಗಳು ಅರ್ಥವಾಗ್ತವೆ. ಮನುಷ್ಯ ಮನುಷ್ಯನಿಗೆ ಕೊಡಬೇಕಾದಂಥ ಗೌರವವನ್ನು ಈ ರಂಗಭೂಮಿಯ ವಿದ್ಯಮಾನ ಒಬ್ಬ ನಟನ ನಡವಳಿಕೆ ಮೂಲಕ, ಒಬ್ಬ ಪಾತ್ರದ ನಡವಳಿಕೆ ಮೂಲಕ ನಿಮಗೆ ತೋರಿಸ್ಕೊಡುತ್ತೆ ಅನ್ನೋ ನಂಬಿಕೆ ಮೇಲೆ ನೀವಿಲ್ಲಿಗೆ ಖಂಡಿತ ಬರ್ಬೋದು. ನೀವಿಲ್ಲಿಗೆ ಬನ್ನಿ, ಎಲ್ಲ ಯುವಕ ಯುವತಿಯರು ಮತ್ತು ಅನೇಕ ಮಕ್ಕಳುಗಳು ಈ ರಜಾ ಟೈಮಲ್ಲಿ ಇಲ್ಲಾಗುವಂಥ ಶಿಬಿರಕ್ಕೆ ಬಂದು ಮೈಸೂರನ್ನ ಉಳ್ಕೊಂಡು ಜಾಯಿನ್ ಆಗ್ಬೋದು. ಸಂತೋಷವಾಗಿ ಪಾಲ್ಗೊಳ್ಳಿ. ನಟನಕ್ಕೆ ಸೇರಬೇಕಾದ್ರೆ ನೀವು ಮಾಡಬೇಕಾದಂಥ ಮುಖ್ಯವಾದಂಥದ್ದು ಇಷ್ಟೇ. ಪ್ರತಿ ಮಾರ್ಚ್ ಏಪ್ರಿಲ್ ನಟವನ್ನು ಸಂಪರ್ಕಿಸಿ ಮತ್ತು ಬಂದು ಸೇರಿಕೊಳ್ಳಿ. ಮತ್ತು ನೀವೆಲ್ಲೇ ಇದ್ರು ಬರೋಕ್ಕಾಗಲಿಲ್ಲ ಅಂದರೆ ನೀವು ಇದ್ದ ಕಡೆಯೇ ರಂಗಭೂಮಿಯನ್ನು ಮಾಡಿ, ಐ ಮೀನ್ ನಾಟಕಗಳಲ್ಲಿ ತೊಡಗಿಸ್ಕೊಳ್ಳಿ, ನಾಟಕದಲ್ಲಿ ಆ್ಯಕ್ಟ್ ಮಾಡಿ, ನಾಟಕನ ಓದಿ ಮತ್ತು ಬೇರೆ ಬೇರೆ ಮಾಧ್ಯಮಗಳಲ್ಲೇ ರಂಗಭೂಮಿಗೆ ಸಂಬಂಧಪಟ್ಟಂಥ ಅನೇಕ ನಟರ ಜೀವನ ನಡವಳಿಕೆಗಳನ್ನು, ಅವರ ಕಥೆ ಪುಸ್ತಕಗಳನ್ನು, ಅವರ ಮತ್ತು ಕಾವ್ಯವನ್ನು, ಸಾಹಿತ್ಯವನ್ನು ಹೆಚ್ಚು ಹೆಚ್ಚು ಓದ್ತಾ ಒಂದು ದೊಡ್ಡ ಆಸ್ತಿಯಾಗಿ ನೀವು ಕನ್ನಡ ರಂಗಭೂಮಿಗೆ ಮತ್ತು ಕನ್ನಡ ಸಿನಿಮಾ ಕ್ಷೇತ್ರಕ್ಕೆ, ಕಲಾಕ್ಷೇತ್ರಕ್ಕೆ ಮತ್ತು ಭಾರತದ ಜನಜೀವನದ ಸಮುದಾಯಕ್ಕೆ ನೀವೊಬ್ಬ ಪ್ರಮುಖವಾದಂಥ ಅದ್ಭುತವಾದಂಥ ಒಂದು ಒಳ್ಳೆಯ ಮನುಷ್ಯರಾಗಿ ರೂಪುಗೊಳ್ಳಿ ಅಂತ ಪ್ರೀತಿಯಿಂದ ಹಾರೈಸ್ತೇನೆ. ಎಲ್ಲ ಉದಯವಾಣಿಯ ಅಷ್ಟು ಜನ ವೀಕ್ಷಕರಿಗೆ ಮತ್ತು ಇಲ್ಲಿಗೆ ಬಂದು ಇದನ್ನು ಶೂಟ್ ಮಾಡಿದಂಥ ಅಷ್ಟು ಜನ ತಜ್ಞರಿಗೆ, ಎಲ್ಲ ತಂತ್ರಜ್ಞರಿಗೆ ಅತ್ಯಂತ ಪ್ರೀತಿಪೂರ್ವಕವಾದಂಥ ವಂದನೆಗಳು. ನಮಸ್ಕಾರ. ಒಮ್ಮೆ ನಟನಕ್ಕೆ ಬನ್ನಿ. ಜನಮನದ ಈ ಜೀವನಾಡಿ.